ಒಂದೇ ಮಾತು ಹೇಳಬೇಕು ಅಂದ್ರೆ ರಾಘು ನನ್ನ ಬ್ರದರ್ ಇದ್ದಾಗೆ ಇವನ್ನ ನನ್ನ ಬಿಸ್ನೆಸ್ ಅಲ್ಲಿ 50% ಪಾರ್ಟ್ನರ್ ಮಾಡಬೇಕು ಅಂತಿದ್ದೀನಿ. ವಾವ್ ಚೀಫ್, ಎಸ್ ನಿನ್ನ ಎಂಗೇಜ್ಮೆಂಟ್ ಗಿಫ್ಟ್ ಕಣ ಚೀಫ್. ಏನ್ ಸೀರಿಯಸ್ ತಗೋಬೇಡ, ಡೈಲಾಗ್ ಹೊಡೆದ ಅಷ್ಟೇ. ಆದ್ರೂ ನಿಶ್ಚಿತಾರ್ಥಕ್ಕೆ ನೀವು ನಿಮ್ಮ ಶ್ರೀಮತಿಯವರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಅಯ್ಯೋ ನಿಶ್ಚಿತಾರ್ಥಕ್ಕೆ ಮಾತ್ರ ಅಲ್ಲ, ಅವಳ ಮದುವೆಗೂ ಬರಕ್ಕಾಗಲ್ಲ. ಯಾಕೆ ಬಂದ್ರೆ ಸಿಕ್ಕಾಕೋತೀವ? ಐ ಮೀನ್ ಅವಳ ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್. ಪಾಪ, ಏನಾಯ್ತು? ಅದೇನಾಯ್ತು ಅಂದ್ರೆ ಈ ಇದೆಯಲ್ಲ ಸರ್, ಈ ಬೆರಳು ಏರೋಪ್ಲೇನ್. ಏರೋಪ್ಲೇನ್ ನ್ಯೂಯಾರ್ಕ್ ಅಲ್ಲಿ ಲವ ಕುಶಾಗ್ ಏನಾಯ್ತಾರ ಟ್ವಿನ್ಸ್, ಆ ಟ್ವಿನ್ ಟವರ್, ಆ ಟ್ವಿನ್ ಟವರ್ ಏರೋಪ್ಲೇನ್ ಡಿಕ್ಕಿ ಹೊಡಿತಾರಲ್ಲ, ಅದನ್ನ ಹತ್ತಿರದಿಂದ ನೋಡ್ಬಿಟ್ಲು ಸರ್. ಆ ಸಾವಿರ ಜನ ಸತ್ತಿದ್ದು ಅದನ್ನ ಹತ್ತಿರದಲ್ಲಿ ನೋಡಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಟ್ಟಿದ್ರು ಸರ್. ಆ ಟೈಮಲ್ಲಿ ಅವರು ಅಮೆರಿಕದಲ್ಲಿದ್ರ? ಇಂಡಿಯಾದಲ್ಲೇ. ಮತ್ತೆ ಹತ್ತಿರದಿಂದ ನೋಡಿದ್ರಂದ್ರೆ ಟಿವಿಯಲ್ಲಿ, ಟಿವಿಯಲ್ಲಿ ಬಂತಲ್ಲ ಅದನ್ನ ಹತ್ತಿರದ ನೋಡ್ಬಿಟ್ಲು. ಆ ಹೆಣ ಆ ಬ್ಲಡ್ ಎಲ್ಲ ನೋಡಿ ಡಿಸ್ಟರ್ಬ್ ಆಗ್ಬಿಡ್ಲು. ಅದಕ್ಕೆ ಇಂತಹ ಫಂಕ್ಷನ್ಸ್ ಎಲ್ಲ ಕರ್ಕೊಂಡ್ಬಿಡಕ್ ಒಂಥರ ಭಯ. ಇಲ್ಲಿ ಬಂದು ಏನ್ ಅಡೌಟ್ ಆಗಿ ನಿಮ್ಗೆಲ್ಲ ಅಪ್ಸರ್ ಬರಲ್ಲ, ನಮ್ದೊಂಥರ ಡು ನಾಟ್ ಡಿಸ್ಟರ್ಬ್ ಫ್ಯಾಮಿಲಿ. ಶಾಸ್ತ್ರಗಳೇ ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ. ಸರಿ ಸೋಮಿ, ನೀವು ಇದೇ ತರ ಸುಳ್ಳು ಹೇಳಿದ್ರೆ ಕಂಟಿನ್ಯೂ ಮಾಡ್ತಾ ಇದ್ರೆ ರವಿಮಾಮನ್ನು ಮೀರಿಸಬಹುದು. ಥ್ಯಾಂಕ್ ಯು. ಚೀಫ್ ಏನಾ? ಚೀಫ್ ಬಲ್ಗ ನೋಡ್ಕೋತಾ ಇದೆ ಚೀಫ್, ಭಯ ಆಗ್ತಾ ಇದೆ. ಹೇ, ಬಲ್ಗ ನೋಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅರ್ಥ ಕಣ. ಎಡಗಣ್ಣ ಇದೆಯಲ್ಲ ಇದು ಹೊಡ್ಕೋಬಾರ್ದು, ಇದು ಹೊಡ್ಕೊಂಡ್ರೆ ಡೇಂಜರ್. ನೋಡಕ್ ಮಾತ್ರ ಇನ್ನೋಸೆಂಟ್, ಮಾಡೋದಲ್ಲ ಹಲ್ಕ ಕೆಲಸ. ನೋಡಿ ಇನ್ಸ್ಪೆಕ್ಟರ್, ನಾನು ಆ ತರ ಹುಡುಗಿ ಅಲ್ಲ. ಇನ್ಯಾವ ತರ ಹುಡುಗಿ? ಐ ಆಮ್ ಫ್ರಮ್ ಅ ವೆರಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಹಾಗಾದ್ರೆ ಈ ಹೋಟ್ಲಲ್ಲಿ ನಿನ್ಗೇನ್ ಕೆಲಸ? ಅದು ನನ್ ಗಂಡನ ಜೊತೆ ಜಗಳ ಆಯ್ತು, ಅದಕ್ಕೆ ಬಂದೆ. ಜಗಳ ಆದ್ರೆ ಎಲ್ರು ತವ್ರ ಮನೆಗೆ ಹೋಗ್ತಾರೆ. ಇರ್ಬಹುದು, ಹಾಗಂತ ತವ್ರ ಮನೆಗೆ ಹೋಗಿ ಅವ್ರಿಗೆ ತೊಂದ್ರೆ ಕೊಡಕ್ ನನಗೆ. ಹಾಗಾದ್ರೆ ಇವನ್ ಯಾರು? ಇವನು ನನ್ ತಮ್ಮ. ಹೌದಾ? ಇವನ್ ಇಲ್ಲೇನ್ ಮಾಡ್ತಿದ್ದಾನೆ ಗೊತ್ತಾಗ್ಲಿಲ್ವಾ? ಸಮಾಧಾನ ಮಾಡಕ್ ಬಂದಿದ್ದಾನೆ. ನಮ್ ಭಾವ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ರು, ಅದಕ್ಕೆ ನಾವ್ ಇಬ್ರು ರೂಮ್ ಅಲ್ಲಿ ಸೇರ್ಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಫ್ಯಾಮಿಲಿ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಅಕ್ಕನ್ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಟೋಪಿ ಮೇಲಾನೆ. ಸರಿ, ಹಾಗಾದ್ರೆ ಅವಳ ಗಂಡ ಅಂದ್ರೆ ನಿನ್ ಭಾವ ಯಾರು ಅಂತ ತೋರಿಸ್ತೀಯಾ? ಹೇಗ್ ಮರಿತಿ ನಾನು? ನಾಳೆ ಬೆಳಗ್ಗೆ 10 ಗಂಟೆಗೆ ಜಡ್ಜ್ ಮಂಜುನಾಥ್ ಹೆಗಡೆ ಅವ್ರ ಮನೇಲಿ ನಾನು ಹಾಜರ್. ಈಗೇನು ನನ್ ಗಂಡ ಯಾರು ಅಂತ ತೋರಿಸ್ಬೇಕು ತಾನೆ? ಹೌದು. ನೀವೆಷ್ಟೇ ಅರ್ಜೆಂಟ್ ಮಾಡಿದ್ರು ಇನ್ನು 3-4 ದಿನ ಒಳ್ಳೆ ಮುಹೂರ್ತ ಇಲ್ಲ, ಬೇಕಾದ್ರೆ ಮುಂದಿನ ಸೋಮವಾರ ಇಟ್ಕೋಬಹುದು. ಆಗ್ಬಹುದು. ಮುಂದಿನ ವಾರನ? ಏನೇ ಮದ್ವೆ ಕಂಡು ಬಾರಿ ಅರ್ಜೆಂಟ್ ಅಲ್ಲಿರೋ ಹಾಗಿದೆ. ಇನ್ಸ್ಪೆಕ್ಟರ್, ಯಾರು ಇವರು? ಸರ್, ಹೋಟೆಲ್ ರೈಡ್ ಮಾಡಿದಾಗ ಸಿಕ್ಕಾಕೊಂಡ್ರು, ಕೇಳಿದಕ್ಕೆ ಮದ್ವೆ ಆಗಿದೆ, ನನ್ನ ಗಂಡನ್ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದ್ರು ಸರ್. ಇಲ್ಲ, ಯಾರಮ್ಮ ನಿನ್ ಗಂಡ? ನಾನ್ ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ನೀನ್ ದಯವಿಟ್ಟು ಏನು ಹೇಳ್ಬಿಡಮ್ಮ, ಎಲ್ಲ ನಾನ್ ಹೇಳ್ತೀನಿ. ಆ ಹೋಟ್ಲ್ಗೆ ಯಾಕೆ ಹೋದೆ? ಎಷ್ಟೊಂದು 5-star ಹೋಟೆಲ್ಸ್ ಇದೆ. ಆ ಹೋಟ್ಲ್ ಎಲ್ಲ ತುಂಬಾ ಕಾಸ್ಟ್ಲಿ. ಓ, ಐ ಸಿ, ಐ ಅಂಡರ್ಸ್ಟ್ಯಾಂಡ್. ಸರ್, ನಿಮ್ ಹೇಳ್ದಲ್ಲ ಲವಾಕುಶ ಬಿತ್ತಲ್ಲ. ಓಹೋ, ಗೊತ್ತಾಯ್ತು ಗೊತ್ತಾಯ್ತು ಬಿಡಿ. ಜಸ್ಟ್ ಮಿಸ್. ಆದ್ರೂ ಇವರು ಹೋಟ್ಲಿಗೆ ಯಾಕೆ ಹೋಗ್ತಾರೆ? ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ, ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಜಸ್ಟ್ ಅ ಮಿನಿಟ್, ಹೇಳ್ತೀನಿ. ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ, ಚೀಫ್ ಚೀಫ್ ಚೀಫ್. ಏನ್ ಚೀಫ್? ನೀವು ನೀವ್ ಅಪ್ಸೆಟ್ ಆದಾಗೆಲ್ಲ ಹೋಟ್ಲ್ ರೂಮ್ ಹಾಕೊಂಡು ಒಬ್ಬನೇ ಕೂತಿರ್ತೀರಾ? ಇಲ್ಲ, ಕೂತಿರ್ತೀರಾ ಅಲ್ವಾ? ಒಬ್ಬನೇ ಇರ್ತೀನಿ. ಹೋಟ್ಲಲ್ಲ ಯಾರಿಗೂ ಹೇಳದೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಪಾಪ. ಅದಕ್ಕೆ ನೀವು ಅಪ್ಸೆಟ್ ಆಗಿರ್ಬೋದು ಅಂತ ಹೋಟೆಲ್ ರೂಮ್ ಅಲ್ಲಿ ನಿಮ್ನ ಹುಡ್ಕೊಂಡು ಹೋಗಿದ್ದಾರೆ. ಪಾಪ ಅದಕ್ಕೆ ಎಷ್ಟು ಇನ್ನೋಸೆಂಟ್. ಅವ್ರಿಗೆ ಏನ್ ಗೊತ್ತು ಯಾವ ಹೋಟ್ಲು ಹೇಗಿರುತ್ತೆ ಅಂತ? ಸರಿ, ನೀವ್ ಯಾರು? ನಾನು ಯಾರು? ಇವ್ರ ತಮ್ಮ, ಅವ್ರ ಬಾಮ ಇದ. ಹೌದು, ಅಕ್ಕನ ಹೇಗ್ ನೋಡ್ಬೇಕು ನಿಮ್ಗೆ?
ಇವನು ಸಾವಿರ ಸಲ ಹೇಳಿದೀನಿ ನಿನ್ನ ಅಕ್ಕನ ಸೇಫ್ ಆಗಿ ನೋಡ್ಕೊಂತ. ಅಲ್ಲ ಕಣಯ್ಯ, ಇಂತ ಹುಡುಗಿನ ಯಾರೋ ಚೀಪ್ ಹೋಲ್ಡ್ ಕರ್ಕೊಂಡು ಹೋಗ್ತಾರಣ್ಣಯ್ಯ. ಪಾಪ ಚಿದು ಸರ್, ಲವ್ ಕುಶ್ ಚಾರ್ಜಲ್ಲಿ ತಲೆ ಕೆಟ್ಟವ್ರ ಹುಡುಗಿನ ಚೀಪ್ ಹೋಟ್ಗೆ ಯಾರ ಕರ್ಕೊಂಡು ಹೋಗ್ತಾರ ಸರ್? ಇನ್ಸ್ಪೆಕ್ಟ್ರೆ ಇನ್ಸ್ಪೆಕ್ಟ್ರೆ ಸಾರಿ ಇನ್ಸ್ಪೆಕ್ಟ್ರೆ, ಕ್ಲಿಯರ್ ಆಯ್ತಲ್ಲ. ಇವಳು ನಿಮ್ಮ ಇವಳು ನನ್ನ ಹೆಂಡತಿ, ಅವನು ತಮ್ಮ, ಇವ್ ತಮ್ಮ ನನ್ನ ಬ್ರದರ್ ಇಂದ. ಬಾಬಾ ಹೇಳ್ದಾಗ ನನ್ನ ತಲೆ ಕೆಟ್ಟರೆ ಹೋಟ್ಲಲ್ಲಿ ಸೆಟ್ ಆಗಬಹುದು. ಅದೇ ಮೂಡಲ್ಲಿ ಇವಳು ನಾನು ಹುಡ್ಕೊಂಡು ಅಲ್ಲಿ ಬಂದಿದ್ದಾಳೆ, ನೀವು ಅದಕ್ಕೆ ನಿಮ್ಗೆ ಹೋಟ್ಲಲ್ಲಿ ಸಿಕ್ಕಿರೋದು ಎಲ್ಲ ಕ್ಲಿಯರ್ ಆಯ್ತಲ್ಲ ಸರ್? ಅದೆಲ್ಲ ಓಕೆ, ಇನ್ಮೇಲೆ ನಾನು ಯಾವ ಹೋಟ್ಲಿಗೆ ಹೋದ್ರೆ ನನ್ನನ್ನು ಯಾರು ಹಿಡಿಬಾರ್ದು ಅಂತ ಹೇಳಿ. ಅದೊಂದು ಬಾಕಿ. ಡೋಂಟ್ ವರಿ ಡೋಂಟ್ ವರಿ, ನಾನು ಹೇಳ್ತೀನಿ ಇನ್ಸ್ಪೆಕ್ಟರ್, ಇನ್ ಮುಂದೆ ಇವ್ರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು. ಓಕೆ ಸರ್. ಥ್ಯಾಂಕ್ ಯು ಅಂಕಲ್. ಬಾಮ್ಮ, ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ಥ್ಯಾಂಕ್ ಯು ಸರ್, ತುಂಬಾ ಈಜಿ ಆಯ್ತು. ಹಾಯ್. ಹಾಯ್. ಹಲೋ ಆಂಟಿ. ಹಾಯ್. ನೋಡಮ್ಮ, ಈ ಶುಭ ಕಾರ್ಯಕ್ಕೆ ಗಂಡಿನ ಕಡೆಯಿಂದ ಮುತ್ತೈದೆಯರು ಯಾರು ಬಂದಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗಿತ್ತು. ಸದ್ಯ ನೀನ್ ಬಂದಿದ್ಯಲ್ಲ, ನನಗೆ ಅಷ್ಟೇ ಸಾಕು. ಮುಂದಿನ ಸೋಮವಾರನೇ ನಿನ್ ಮೈದುನ್ನ ಮದುವೆ. ರಮೇಶ್ ಅವರೇ, ಮದುವೆಗೆ ನಿಮ್ ಶ್ರೀಮತಿ ಅವರನ್ನ ಖಂಡಿತ ಕರ್ಕೊಂಡ್ಬರ್ಬೇಕು. ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನ ಸಾಂಗ್ಗಳನ್ನ ಕೇಳ್ತಾ ಆನಂದಿಸಬಹುದು.